So they finally decided to give him 600 francs as an annual income. Annual ಆಗಿ ಅವನಿಗೆ 600 francs ಕೊಡಬೇಕಂತಂದು ನಿರ್ಣಯ ಮಾಡಿದರು. ಹಿಯರ್ ಆನ್ ದಿ ಲಾಸ್ಟ್ ಪೇಜ್ ಪೇಜ್ ನಂಬರ್ 11 ವೆಲ್ ಸೇಡ್ ಹೀ ಅವಾಗ ಅವನು ಹೇಳ್ತಾನೆ ಐ ಡೋಂಟ್ ಮೈಂಡ್ ಅವಾಗೇನು ಅಂತಂದ್ರೆ ಇದ್ರ ಬಗ್ಗೆ ನಾನು ಅಷ್ಟು ಯೋಚನೆ ಮಾಡೋಂಗಿಲ್ಲ ಅಥವಾ ನೀವು ಅಷ್ಟು ನನಗೆ ಹಣ ಕೊಡ್ತೀರ ಅಂತಂದ್ರೆ ಇಟ್ ಈಸ್ ವೆಲ್ ಆ್ಯಂಡ್ ಗುಡ್ ಸೊ ಲಾಂಗ್ ಆ್ಯಸ್ ಯು ಅಂಡರ್ಟೇಕ್ ಟು ಪೇ ಇಟ್ ರೆಗ್ಯುಲರ್ಲಿ ಆನ್ ದ್ಯಾಟ್ ಕಂಡೀಷನ್ ಐ ಆಮ್ ವಿಲಿಂಗ್ ಟು ಗೋ ಔಟ್ ನೀವು ಎಷ್ಟು ದಿವಸ ಮಟ್ಟ ನೀವು ನನಗೆ ಪೆನ್ಷನ್ ಕೊಡ್ತೀರೋ 8 ದಿವಸ ಮಟ್ಟ ನಾನು ಇಲ್ಲಿ ಬರೋಂಗಿಲ್ಲ ಅಥವಾ ನಾನು ಹೋಗ್ತೀನಿ ಅಂತಂದು ಹಿ ಎಕ್ಸೆಪ್ಟ್ಸ್ ದಿ ಪ್ಲ್ಯಾನ್ ಇಟ್ ವಾಸ್ ಎ ವಂಡರ್ಫುಲ್ ಪ್ಲ್ಯಾನ್ ಗುಡ್ ಪ್ಲ್ಯಾನ್ ಫಾರ್ ಹಿಮ್ ಬಿಕಾಸ್ ಯು ವಿಲ್ ಬಿ ಏಬಲ್ ಟು ಗೆಟ್ 600 ಫ್ರ್ಯಾಂಕ್ಸ್ ಆ್ಯಸ್ ದಿ ಪೆನ್ಷನ್ ಪೆನ್ಷನ್ ಅಂತಂತಂದು 600 ಫ್ರ್ಯಾಂಕ್ಸ್ ಅವನಿಗೆ ಸಿಗುತ್ತೆ ಸೊ ಹಿ ಎಕ್ಸೆಪ್ಟೆಡ್ ದಿ ಪ್ಲ್ಯಾನ್ ಆ್ಯಂಡ್ ಯು ವಾಸ್ ವಿಲಿಂಗ್ ಟು ಮೂವ್ ಔಟ್ ಆಫ್ ದಿ ಪ್ರಿಸನ್ ಸೊ ದ ಮ್ಯಾಟರ್ ವಾಸ್ ಸೆಟಲ್ಡ್ ಕೊನೆಗೆ ಏನಪ್ಪ ನಿರ್ಣಯ ಆಯ್ತು ಅಂತಂತಂದ್ರೆ ಅವನು ಕೈದಿ ರೂಪದಿಂದ ಹೊರಗೆ ಹೋಗ್ತಾನೆ ಅಂತಂತಂದ್ರೆ ಇಟ್ ವಾಸ್ ಎಗ್ರೀಡ್ ಹಿ ರಿಸೀವ್ಡ್ 1/3 ಆಫ್ ಇಸ್ ಎನಿವಿಟಿ ಇನ್ ಅಡ್ವಾನ್ಸ್ ಅಡ್ವಾನ್ಸ್ನಾಗೆ ಎಷ್ಟು ತೊಗೊಂಡಪ್ಪ ಅಂತಂತಂದ್ರೆ 1/3 ಅಂತಂದ್ರೆ 600 ಫ್ರ್ಯಾಂಕ್ದಲ್ಲಿ 1/3 ಅಂತಂದ್ರೆ ಮೂರು ಭಾಗ ಅಂತಂತಂದ್ರೆ 200 ಫ್ರ್ಯಾಂಕ್ಸ್ 200 ಫ್ರ್ಯಾಂಕ್ಸ್ ಹಿ ಕಲೆಕ್ಟೆಡ್ ಇನ್ ಅಡ್ವಾನ್ಸ್ ಅಷ್ಟು ತೊಗೊಂಡ ಅಲ್ಲಿಂದ ಬಿಟ್ಟುಬಿಟ್ಟ ಆ್ಯಂಡ್ ಲೆಫ್ಟ್ ದಿ ಕಿಂಗ್ಸ್ ಡೊಮೇನ್ ಆ ರಾಜಂದು ರಾಜ್ಯ ಅಂದ್ರೆ ಮೊನೆಕೊ ಬಿಟ್ಟು ಹೋಗಿಬಿಟ್ಟ ಇಟ್ ವಾಸ್ ಓನ್ಲಿ ಎ ಕ್ವಾರ್ಟರ್ ಆಫ್ ಆ್ಯನ್ ಆರ್ ಎಷ್ಟು ದೂರ ಇತ್ತಪ್ಪ ಅಂತಂತಂದ್ರೆ ಇಟ್ ವಾಸ್ ಜಸ್ಟ್ ಎ ಕ್ವಾರ್ಟರ್ ಆಫ್ ಆ್ಯನ್ ಆರ್ ಅಲ್ಲಿಂದ ಎಷ್ಟು ದೂರಗಿದ್ದಾನೆ ಅಂದ್ರೆ ಕ್ವಾರ್ಟರ್ ಅಂತಂತಂದ್ರೆ ಒಂದು 15 ನಿಮಿಷ ರೈಲ್ವೆಲಿ ಹೋಗೋಕ್ಕೆ ಒಂದು ಪ್ರಯಾಣ ಮಾಡೋಕ್ಕಂದ್ರೆ 15 ನಿಮಿಷದ ದಾರಿ ಅಷ್ಟ ಇಟ್ ವಾಸ್ ಓನ್ಲಿ ಎ ಕ್ವಾರ್ಟರ್ ಆಫ್ ಆ್ಯನ್ ಆರ್ ಬೈ ರೈಲ್ ಆ್ಯಂಡ್ ಹಿ ಎಮಿಗ್ರೇಟೆಡ್ ಆ್ಯಂಡ್ ಸೆಟಲ್ ಜಸ್ಟ್ ಅಕ್ರಾಸ್ ದಿ ಫ್ರಂಟಿಯರ್ ಎಲ್ಲಿಗೆ ಹೋದ ಅಂತಂತಂದ್ರೆ ಭಾಳ ದೂರ ಏನು ಹೋಗಲಿಲ್ಲ ಅಲ್ಲಿಂದ ಯಾಕೆ ಈಗ ಮೊನೆಕೊ ಇದ್ದಿದ್ದು ಒಂದು ಪುಟ್ಟ ರಾಜ ಇತ್ತು ಸೊ ಇಟ್ ವಾಸ್ ಅ ಸ್ಮಾಲ್ ಕಿಂಗ್ಡಮ್ ಆ ಊರು ಹೊರಗೆ ಹೋಗ್ಬೇಕಾದ್ರೆ 15 ನಿಮಿಷ ಸಾಕು ರೈಲ್ವೆದಿಂದ 15 ನಿಮಿಷ ಪ್ರಯಾಣ ಮಾಡಿದ್ರೆ ಆ ಊರು ಹೊರಗೆ ಬೀಳ್ತಿದ್ದ ಅಲ್ಲೇ ಪಕ್ಕದಲ್ಲಿ ಫ್ರಂಟಿಯರ್ ಅಂತಂದ್ರೆ ಬಾರ್ಡರ್ಸ್ ಮ್ಯಾಗ ಅಲ್ಲಿ ಬಾರ್ಡರ್ಸ್ ಮೇಲೆ ಅಲ್ಲಿ ಏನು ಮಾಡ್ದಪ್ಪ ಅಂತಂದ್ರೆ ಅಲ್ಲಿ ಹೋಗಿ ನಿವಾಸಿಸ್ತಾನು ಸೆಟಲ್ ಡೌನ್ ಸೆಟಲ್ ಜಸ್ಟ್ ಅಕ್ರಾಸ್ ದಿ ಫ್ರಂಟಿಯರ್ ವೇರ್ ಇ ಬ್ರಾಟ್ ಎ ಬಿಟ್ ಆಫ್ ಲ್ಯಾಂಡ್ ಅಲ್ಲಿ ಏನು ಮಾಡ್ದ ಅಂತಂತಂದ್ರೆ ಒಂದು ಸ್ವಲ್ಪ ಭೂಮಿ ತೊಗೊಂಡ ಖರೀದಿಸಿದ ಸ್ಟಾರ್ಟೆಡ್ ಮಾರ್ಕೆಟ್ ಗಾರ್ಡನಿಂಗ್ ಏನು ಉದ್ಯೋಗ ಶುರು ಮಾಡ್ದಪ್ಪ ಅಂತಂದ್ರೆ ಮಾರ್ಕೆಟ್ ಗಾರ್ಡನಿಂಗ್ ಶುರು ಮಾಡಿದ ಮಾರ್ಕೆಟ್ ಗಾರ್ಡನಿಂಗ್ ಅಲ್ಲಿ ವ್ಯವಸಾಯ ಶುರು ಮಾಡಿದ ಆ್ಯಂಡ್ ನಾವ್ ಲೀವ್ಸ್ ಕಂಫರ್ಟೇಬಲಿ ಈಗೇನು ಮಾಡ್ತಾನಂತಂದ್ರೆ ಆರಾಮವಾಗಿ ಅದಾನು ಹಿ ಆಲ್ವೇಸ್ ಗೋಸ್ ಎಟ್ ದಿ ಪ್ರಾಪರ್ ಟೈಮ್ ಟು ಡ್ರಾ ಹಿಸ್ ಪೆನ್ಷನ್ ಬರೋಬ್ಬರ ಒಂದು ತಿಂಗಳಾಯ್ತು ಅಂತಂತಂದ್ರೆ ಅಲ್ಲಿ ಮೊನೆಕೊ ಹೋಗ್ತಾನೋ ಹೋಗಿ ಅವನು ಪೆನ್ಷನ್ ಎಷ್ಟು ಬರಬೇಕಲ್ಲ ಅಷ್ಟು ಪೆನ್ಷನ್ ತೊಗೋತಾನು ಹೀ ರಿಸೀವ್ಡ್ ಇಟ್ ಹೀ ಗೋಸ್ ಟು ಸಾರಿ ಹ್ಯಾವಿಂಗ್ ರಿಸೀವ್ಡ್ ಇಟ್ ಅದು ತೊಗೊಂಡು ಆದ ತಕ್ಷಣ ಮೆನಿ ಟೇಕ್ಸ್ ದಿ ಪೆನ್ಷನ್ ವಾಟ್ ಡಸ್ ಇ ಡೂ ಹೀ ಗೋಸ್ ಟು ದಿ ಗೇಮಿಂಗ್ ಟೇಬಲ್ ಹೋಗಿ ಏನು ಮಾಡ್ತಾನಪ್ಪ ಅಂತಂದ್ರೆ ಗೇಮಿಂಗ್ ಟೇಬಲ್ ಜೂಜ್ ಆಟ ಆಡೋಕ್ಕೆ ಹೋಗ್ತಾನೆ ಗೋಸ್ ಟು ದಿ ಗೇಮಿಂಗ್ ಟೇಬಲ್ ವೇರ್ ದೇ ಪ್ಲೇ ರಾವ್ಲೆ ಸ್ಟೇಕ್ಸ್ 2 or 3 francs ಅಲ್ಲಿ ಒಂದು 2 or 3 francs ಹಣ ಜೂಜಾಟಕ್ಕೆ ಹಸ್ತಾನು ಸಮ್ಟೈಮ್ಸ್ ವಿನ್ಸ್ ಆ್ಯಂಡ್ ಸಮ್ಟೈಮ್ ಲೂಸಸ್ ಆ್ಯಟ್ ಟೈಮ್ಸ್ ಈ ಮೈ ಲೂಸ್ ಒಮ್ಮೆಮ್ಮೆ ಸೋಲ್ತಾನೋ ಒಮ್ಮೆಮ್ಮೆ ಗೆಲ್ತಾನೋ ಅದ ಹಣದಲ್ಲಿ ಪೆನ್ಷನ್ ಹಣದಲ್ಲಿ ಜೂಜಾಟ ಆಡಿ ಒಂದು 2 or 3 francs ಹಸ್ತಾನೋ ಒಮ್ಮೆಮ್ಮೆ ಗೆಲ್ತಾನೋ ಒಮ್ಮೆಮ್ಮೆ ಸೋಲ್ತಾನೋ ಆ್ಯಂಡ್ ದೆನ್ ರಿಟರ್ನ್ಸ್ ಹೋಮ್ ಅದಾದ ನಂತರ ತನ್ನ ಮನೆಗೆ ವಾಪಸ್ ಬರ್ತಾನೋ ಹಿ ಲೀವ್ಸ್ ಪೀಸೆಬಲಿ ಆ್ಯಂಡ್ ವೆಲ್ ಈಗ ಹೆಂಗದಾನೋ ಅಂತಂದ್ರೆ ಶಾಂತದಿಂದ ಆರಾಮವಾಗಿ ಅದಾನು ಇಟ್ ಈಸ್ ಅ ಗುಡ್ ಥಿಂಗ್ ದ್ಯಾಟ್ ಹೀ ಡಿಡ್ ನಾಟ್ ಕಮಿಟ್ ಹಿಸ್ ಕ್ರೈಮ್ ಇನ್ ಅ ಕಂಟ್ರಿ ವೇರ್ ದೇ ಡೂ ನಾಟ್ ಗ್ರಜ್ ಎಕ್ಸ್ಪೆನ್ಸ್ ಟು ಕಟ್ ಅ ಮ್ಯಾನ್ಸ್ ಹೆಡ್ ಇಂಥ ಒಂದು ಬೇರೆ ದೇಶದಲ್ಲಿ ಏನಾದರೂ ಅವನು ಕ್ರೈಮ್ ಮಾಡ್ತಿದ್ದ ಕ್ರೈಮ್ ಅಂತಂದ್ರೆ ಅಪರಾಧ ಈ ರೀತಿಯಾಗಿ ಏನಾದರೂ ಒಂದು ಅಪರಾಧ ಮಾಡ್ತಿದ್ದ ಅಂತಂತಂದ್ರೆ ಬೇರೆ ದೇಶದಲ್ಲಿ ಅಲ್ಲಿ ಅವನಿಗೆ ಶಿಕ್ಷೆ ಖಂಡಿತವಾಗಿ ಆಗ್ತಿತ್ತು ಆದರೆ ಇಲ್ಲಿ ಏನಾಗಿತ್ತು ಮೊನಾಕೋದಲ್ಲಿ ಇದು ಅಪರಾಧ ಆಗಿತ್ತು ಅಂತಂದ ತಕ್ಷಣ ಇವನಿಗೆ ಇಂಥದ್ದು ಒಂದು ಹಿ ವಾಸ್ ಕ್ವೈಟ್ ಫಾರ್ಚುನೇಟ್ ಅದಕ್ಕೆ ಒಂದು ಲಕ್ಕಿ ಇದ್ದ ವೇಡ್ ದೇ ಡೂ ನಾಟ್ ಗ್ರಜ್ ಎಕ್ಸ್ಪೆನ್ಸ್ ಟು ಕಟ್ ಅ ಮ್ಯಾನ್ಸ್ ಹೆಡ್ ಬೇರೆ ದೇಶದಾಗ ಆದರೂ ಬೇಕಾದಷ್ಟು ಖರ್ಚು ಆದ್ರೂ ಅವನು ರುಂಡ ಕತ್ತರಿಸ್ಬೇಕಂದ್ರೆ ಕತ್ತರಿಸ್ಬಿಡ್ತಿದ್ರು ವಾಟ್ ಎವರ್ ಪನಿಷ್ಮೆಂಟ್ ವಾಸ್ ಗಿವನ್ ದೇ ವುಡ್ ಕಂಡಕ್ಟ್ ದಟ್ ಪನಿಷ್ಮೆಂಟ್ ಆದರೆ ಇಲ್ಲಿ ಏನಾಗಿತ್ತು ಅಂತಂತಂದ್ರೆ ಡ್ಯೂ ಟು ದ ಸರ್ಕಮ್ಸ್ಟನ್ಸ್ ಹಿ ವಾಸ್ ಲೆಫ್ಟ್ ಔಟ್ ದ ಮ್ಯಾನ್ಸ್ ಹೆಡ್ ಆಫ್ ಆರ್ ಟು ಕೀಪ್ ಹಿಮ್ ಇನ್ ಅ ಪ್ರಿಸನ್ ಅಕಸ್ಮಾತ್ ಅವನಿಗೆ ಕೈದಿ ರೂಪದಲ್ಲಿ ಇಡಬೇಕಾದ್ರೂ ಇಟ್ಟು ಬಿಡ್ತಿದ್ರು ಆದರೆ ಇಲ್ಲಿ ಏನಾಗಿತ್ತು ಮೊನೆಕೊದಾಗ ಅಂತಂತಂದ್ರೆ
ಸಮ್ ಅನ್ಅವಾಯ್ಡಬಲ್ ಸರ್ಕಮ್ಸ್ಟೆನ್ಸ್ದಿಂದ ಅವನಿಗೆ ಅಲ್ಲಿ ಇಟ್ಕೊಳೋಕ್ಕಾಗಲಿಲ್ಲ. ದಿ ಲೆಫ್ಟ್ ಹಿಮ್ ಬೈ ಗಿವಿಂಗ್ ಇಮ್ ಎ ಪೆನ್ಷನ್. ಸೊ ದಿಸ್ ವಾಸ್ ಎ ಹ್ಯೂಮರಸ್ ಸ್ಟೋರಿ. ಒಂದು ಕೈದಿಗೆ ಅವನಿಗೆ ಏನು ಶಿಕ್ಷೆ ಕೊಡಬೇಕಂತಿತ್ತು ಆ ಶಿಕ್ಷೆ ಅಂತೂ ಕೊಡೋಕ್ಕಾಗಲಿಲ್ಲ. ಆದರೆ ಅವನಿಗೆ ಮತ್ತು ಕೊನೆಗೆ 600 ಫ್ರಾಂಕ್ಸ್ ಅವನಿಗೆ ಪೆನ್ಷನ್ ಕೊಟ್ಟು ಹೊರಗೆ ಹಾಕ್ತಾರೆ. ಸೊ ಹೌ ವುಡ್ ಯು ಫೀಲ್ ಅಬೌಟ್ ದಿಸ್ ಲೆಸನ್? ಇದ್ರ ಬಗ್ಗೆ ಹೆಂಗೆ ಅನಿಸ್ತೈತೆ ನಿಮ್ಗೆ? ಇಟ್ ವಾಸ್ ಎ ಹ್ಯೂಮರಸ್ ಒನ್. ರೀಡ್ ದಿಸ್ ಲೆಸನ್ ಒನ್ಸ್ ಅಗೇನ್, ಗೋ ಥ್ರೂ ದಿ ಟೆಕ್ಸ್ಟ್ ಬುಕ್, ರೀಡ್ ಇಟ್ ಆ್ಯಂಡ್ ಫೈನಲಿ ಐ ವಿಲ್ ಗಿವ್ ಯು ಸರ್ಟನ್ ಕ್ವಶನ್ಸ್ ಆನ್ ದಿಸ್ ಲೆಸನ್ಸ್ ಆಲ್ಸೋ, ಒನ್ ಮಾರ್ ಕ್ವಶನ್ಸ್ ಇನ್ ದಿ ನೆಕ್ಸ್ಟ್ ಕ್ಲಾಸ್. ಹೊಸ ನೆಕ್ಸ್ಟ್ ಕ್ಲಾಸ್ದಲ್ಲಿ ಐ ವಿಲ್ ಗಿವ್ ಯು ಸರ್ಟನ್ ಕ್ವಶನ್ಸ್. ಸೊ ದಿಸ್ ಈಸ್ ಅಬೌಟ್ ದಿ ಲೆಸನ್ ಟೂ ಡಿಯರ್. ಟೂ ಡಿಯರ್ ಅಂತಂತಂದರೆ ಈಗೇನು ಯು ಮೈಟ್ ಹ್ಯಾವ್ ಅಂಡರ್ಸ್ಟುಡ್ ಟೂ ಡಿಯರ್. ಡಿಯರ್ ಅಂತಂತಂದ್ರೆ ಎಕ್ಸ್ಪೆನ್ಸಿವ್. ಏನು ಎಕ್ಸ್ಪೆನ್ಸಿವ್ ಆಗಿತ್ತಪ್ಪ ಇಲ್ಲಿ? ಎಕ್ಸ್ಪೆನ್ಸಿವ್ ಅಬೌಟ್ ಕೀಪಿಂಗ್ ದ ಕ್ರಿಮಿನಲ್ ಇನ್ ಟು ದಿ ಪ್ರಿಸನ್. ಅವನಿಗೆ ಶಿಕ್ಷೆ ಕೊಡಬೇಕಾದ್ರೆ ಭಾಳ ತುಟ್ಟಿವಾಗಿದ್ದಿತ್ತು. ಸೊ ದಿಸ್ ಈಸ್ ಅಬೌಟ್ ದಿ ಲೆಸನ್ ಟೂ ಡಿಯರ್. ಓಕೆ.